ಸರ್, ಈಗ ನೀವೆಲ್ಲರ ಈ ರಾಜ್ಯದ ಜನಕ್ಕೆ ಮಾಹಿತಿ ಕೊಡ್ತಕ್ಕಂಥವ್ರು, ಯಾವುದೇ ಸರ್ಕಾರ ವರ್ಷದಿಂದ ವರ್ಷಕ್ಕೆ ಹೋದಾಗ ಎಲ್ಲ ಬೆಲೆನೂ ಏರಿಕೆ ಆಗ್ತದೆ. ಡೆವಲಪ್ಮೆಂಟ್ ಕೆಲಸ ಮಾಡಬೇಕು ಅಂದರೆ ಹಿಂದೆ ನಾವು ಒಂದು ವರ್ಷದಲ್ಲಿ ಮಾಡ್ತಿದ್ದಂಥ ಯಾವುದೇ ಡೆವಲಪ್ಮೆಂಟ್ ಕೆಲಸ 10% ಆಟೋಮೆಟಿಕ್ಕಾಗಿ ರೈಸ್ ಆಗುತ್ತೆ. ನೀರಾವರಿ ಇಲಾಖೆ ಇರ್ಬೋದು, PWD ಇಲಾಖೆ ಇರ್ಬೋದು, ಗ್ರಾಮೀಣ ಅಭಿವೃದ್ಧಿ ಇಲಾಖೆ ಇರ್ಬೋದು, ಜಾಸ್ತಿ ಆಗುತ್ತೆ. ನಾವು ಅಲ್ಲಿಂದ ಬಂದು ರೈತರು ಕೊಡ್ತಕ್ಕಂಥ ಕಾರ್ಯಕ್ರಮಗಳು, ಈಗ ಸಬ್ಸಿಡಿಗಳಿರ್ಬೋದು, ಇನ್ನು ಯಾವುದೇ ಥರದ ರೈತರಿಗೆ ನಾವು ಮಕ್ಕಳಿಗೆ ಫುಡ್ ಕೊಡ್ತೀವಿ, ಪ್ರತಿ ಒಂದು ವಿಚಾರದಲ್ಲೂ ಸಹ ರೈಸ್ ಆಗುತ್ತೆ 5%-10%. ಸೊ ಸರ್ಕಾರ ಯಾವುದು ಟ್ಯಾಕ್ಸ್ ಹಾಕ್ದಲ್ಲಿ ಯಾವುದೇ ಯೋಜನೆಯನ್ನು ಅಭಿವೃದ್ಧಿನ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಯಾವಾಗ ಅಬ್ನಾರ್ಮಲ್ ಆಗಿ ಒಂದು ಲಿಮಿಟ್ ಬಿಟ್ಟು ಮಾಡಿದಾಗ ಮಾತ್ರ ಸರ್ಕಾರಗಳು ಅದನ್ನು ತಪ್ಪು ಅಂತ ಹೇಳ್ಬೋದು, ಪ್ರತಿಭಟನೆ ಮಾಡ್ಬೋದು, ಅದನ್ನು ನೀವು ಕ್ವೆಶನ್ ಮಾಡ್ಬೋದು. ಹಿಂದೆ NDA ಸರ್ಕಾರ ಇದ್ದಾಗ 70 ರುಪೀಸ್ ಇದ್ದಂಥ ಡೀಸಲ್ಲು 80 ರೂಪಾಯಿ ಇದ್ದಂಥ ಪೆಟ್ರೋಲ್ನ 100-110 ರೂಪಾಯಿವರೆಗೂ ಹೋಯ್ತು. ಗ್ಯಾಸು 350-1200 ರೂಪಾಯಿವರೆಗೂ ಹೋಯ್ತು. ನಮ್ಮ ಸರ್ಕಾರ ಆ ಥರ ಸೆಸ್ಸನ್ನು ಕರ್ನಾಟಕ ರಾಜ್ಯದಲ್ಲಿ ಯಾವತ್ತೂ ಹಾಕಿಲ್ಲ. ಲಾಸ್ಟ್ ಟೈಮು ಕನಿಷ್ಠ ಅಂದರೆ 15-20 ಸಾವಿರ ಕೋಟಿ ಕೇಂದ್ರ ಸರ್ಕಾರದಿಂದ ಬರಬೇಕಾದ ಬರಲಿಲ್ಲ. ಟೋಟಲ್ 5 ವರ್ಷದಲ್ಲಿ 1,87,00,000 ಕರ್ನಾಟಕಕ್ಕೆ ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂಥ ಅನುದಾನವನ್ನು ಕೊರತೆ ಮಾಡಿದ್ದಾರೆ. ಸೊ ನಾವು 3 ರೂಪಾಯಿ ಜಾಸ್ತಿ ಮಾಡಿರೋದು, ನೀವು ಅಕ್ಕಪಕ್ಕ ಯಾವುದೇ ರಾಜ್ಯಕ್ಕೆ ಹೋದರೆ ಎಲ್ಲವೂ ಮಹಾರಾಷ್ಟ್ರಕ್ಕೆ ಅಥವಾ ತೆಲಂಗಾಣ, ಆಂಧ್ರ, ಪ್ರತಿಯೊಂದು ರಾಜ್ಯಕ್ಕೆ ಕಂಪೇರ್ ಮಾಡಿದಾಗಲೂ ಸಹ ನಾವು ಅದಕ್ಕಿಂತ ಇವತ್ತು ಸಹ ಕಡಿಮೆ ಇದ್ದೀವಿ. ಇದನ್ನೆಲ್ಲ ಕಂಪ್ಯಾರಿಸನ್ ಮಾಡ್ತಕ್ಕಂಥದ್ದು ಒಂದು ಕಡೆ ಆದರೆ, ನಾವು ಅಭಿವೃದ್ಧಿನ ಮತ್ತು ಜನಪರ ಕಾರ್ಯಕ್ರಮಗಳು ನಾವು ಕೊಡ್ತಾ ಹೋದಾಗ ಪ್ರತಿ ವರ್ಷನೂ ಸಹ ನಾವು ಅದನ್ನೇ ಲಿಮಿಟೇಷನ್ ಇಟ್ಕೊಂಡು ಮಾಡಲಿಕ್ಕಾಗಲ್ಲ. ಹಾಗಾಗಿ ಅಷ್ಟೇ ಮೊನ್ನೆ ಕಾಮೆಂಟ್ ಮಾಡಿದ್ದಾರೆ, ಡೈರಿನಲ್ಲಿ ರೈತರಿಗೋಸ್ಕರ ನಾವು ಈ ಏನಿವತ್ತು ಒಳ್ಳೆ ಮಳೆ ಆಗ್ತಾ ಇದೆ, ಈ ಮಳೆಯಿಂದ ಹಸಿರು ಜಾಸ್ತಿ ಬರುತ್ತೆ, ಸೊ ಹಾಲು ಜಾಸ್ತಿ ಶೇಖರಣೆ ಆಗ್ತಾಯಿದೆ, ಹಾಲನ್ನು ನಾವು 2 ರೂಪಾಯಿ ಜಾಸ್ತಿ ಮಾಡೋದು, 50 ml ಜಾಸ್ತಿ ಮಾಡಿ ಒಂದು ಪ್ಯಾಕೆಟಲ್ಲಿ ಅದಕ್ಕೆ ಹಾಲು ಜಾಸ್ತಿ ಮಾಡಿ. ಹಾಲು ಜಾಸ್ತಿನ ನಾವು ಖರೀದಿ ಮಾಡಲೇಬೇಕಲ್ಲ ರೈತರ ಹತ್ರ. ರೈತರ ಹತ್ರ ಖರೀದಿ ಮಾಡದೇ ಇದ್ದರೆ ಸೊ ಹೈನುಗಾರಿಕೆ ನೆಂಬ್ಕೊಂಡಿರ್ತಕ್ಕಂಥ ರೈತರಿಗೆ ತೊಂದರೆ ಆಗಬಾರ್ದಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾವು ಇವತ್ತು KMF ಈ ವಿಚಾರದಲ್ಲಿ ತೀರ್ಮಾನವನ್ನು ತಗೊಂಡಿದೆ. ಸರ್, 2 ರೂಪಾಯಿ ಜಾಸ್ತಿ ಮಾಡಿರ್ತಕ್ಕಂಥದ್ದು 1 ಲೀಟ್ರು ಬದಲು 1 ಲೀಟ್ರು 50 ml ಕೊಡ್ತಾರೆ. ಆ 50 ml ಮಾತ್ರ 2 ರೂಪಾಯಿ ಜಾಸ್ತಿ ಮಾಡೋದು. ಮಾರ್ಕೆಟ್ ಜಾಸ್ತಿ ಹಾಲನ್ನು ಖರೀದಿ ಮಾಡಬೇಕಾಗಿದೆ, ಅದನ್ನು ನಾವು ಡಿಲಿವರಿ ಮಾಡಬೇಕಾಗಿದೆ, ಅದಕ್ಕೋಸ್ಕರ ಮಾಡೋದಷ್ಟೆ. ಇಲ್ಲ, ಆ ಥರದ್ದು ಯಾವುದೂ ಆಲೋಚನೆ ಸರ್ಕಾರದ ಮುಂದೆ ಇಲ್ಲ. ನಾನು ಹೇಳ್ತಾ ಇರೋದನ್ನು ದಯಮಾಡಿ ಸ್ವಲ್ಪ ತಾವು ಕೇಳಬೇಕು ಅಂತ ವಿನಂತಿ ಮಾಡ್ತೀನಿ. ಸೊ ನಾವು ರೈತರಿಗೆ ಕೊಡ್ತಾ ಇರ್ತಕ್ಕಂಥದ್ದು 5 ರೂಪಾಯಿ ನಾವೇನು ಸಬ್ಸಿಡಿ ಕೊಟ್ಟಿದ್ದೀವಿ ಅದನ್ನು ಯಡಿಯೂರಪ್ಪನವರು ಫಸ್ಟ್ ಸ್ಟಾರ್ಟ್ ಮಾಡಿದ್ದು, ಅದು ಬಿಟ್ಟರೆ ಜಾಸ್ತಿ ಮಾಡಿರೋರು ಸಿದ್ದರಾಮಯ್ಯನವರು, ಕಾಂಗ್ರೆಸ್ ಸರ್ಕಾರ. ಮಧ್ಯಂತರದಲ್ಲಿ ನಡೆದಂಥ ಕುಮಾರಸ್ವಾಮಿನೋ ಅಥವಾ ಬೊಮ್ಮಾಯಿಯವರೋ ಯಾವುದೇ ಇದನ್ನು ಬದಲಾವಣೆ ಇಲ್ಲ. ಸೊ ರೈತರಿಗೆ ಸಾಲ ಬಡ್ಡಿ ಇಲ್ಲದೆ ಇರೋ 3 ಲಕ್ಷ ಕೊಟ್ಟಿದ್ದು ಸಿದ್ದರಾಮಯ್ಯನವರೇ, ಮತ್ತು 5 ಲಕ್ಷ ಮಾಡಿದ್ದು ಅದೇ ಸಿದ್ದರಾಮಯ್ಯನವರೇ, ಕಾಂಗ್ರೆಸ್ ಸರ್ಕಾರನ. ಸೊ ಅದರಿಂದ ರೈತರಿಗೆ, ಸಾರ್ವಜನಿಕರಿಗೆ ಕಾಂಗ್ರೆಸ್ ಸರ್ಕಾರ ಯಾವತ್ತೂ ಸಹ ಕಾರ್ಯಕ್ರಮಗಳಲ್ಲಿ ಹಿಂದೆ ಇಲ್ಲ, ಅಭಿವೃದ್ಧಿಯಲ್ಲಿ ಹಿಂದೆ ಇಲ್ಲ. ನಾನು ಹೇಳ್ತಾ ಇದ್ದೀನಿ, ಯಾಕೋ ರಿಸೀವ್ ಮಾಡ್ತಾ ಇಲ್ಲ. NDA ಸೆಕೆಂಡ್ ಇದರಲ್ಲಿ ಅಬ್ನಾರ್ಮಲ್ಲಾಗಿ ಹೋಗಿತ್ತು ಬೆಲೆ. ನೀವು ಪ್ರತಿಯೊಂದು ರೈತರು ಉಪಯೋಗಿಸ್ತಕ್ಕಂಥದ್ದಿರ್ಬೋದು, ಸಾರ್ವಜನಿಕರು ಉಪಯೋಗಿಸ್ತಕ್ಕಂಥ ಇರ್ಬೋದು, ಪ್ರತಿಯೊಂದು ಪದಾರ್ಥದ ಮೇಲೆ ಅಬ್ನಾರ್ಮಲ್ಲಾಗಿ ರೈಸ್ ಆಗಿದೆ. ಅದರ ವಿರುದ್ಧ ನಾವು ಪ್ರತಿಭಟನೆ ಮಾಡಿದ್ದೀವಿ. 400 ರೂಪಾಯಿಂದ ಗ್ಯಾಸ್ 1200 ರೂಪಾಯಿ ಹೋದಾಗ ಪ್ರತಿಭಟನೆ ಮಾಡಿದ್ದೀವಿ, ನಾವು ಕೇಳಿದ್ವಿ, ಡಿಮ್ಯಾಂಡ್ ಮಾಡಿದ್ವಿ.
ಈಗ ನಾವು ಆ ಥರ ಏನು ಮಾಡಿಲ್ವಲ್ಲಪ್ಪ. ಆಮೇಲೆ ಟ್ಯಾಕ್ಸನ್ನು ಬಹುತೇಕ ಆಗ್ತಕ್ಕಂಥದ್ದು ಕೇಂದ್ರ ಸರ್ಕಾರಕ್ಕೆ ಜಾಸ್ತಿ, ರಾಜ್ಯ ಸರ್ಕಾರಕ್ಕೆ ಇರ್ತಕ್ಕಂಥದ್ದು ಒಂದು ಎರಡು ಮೂರು ಅವಕಾಶಗಳು ಮಾತ್ರ. ರಾಜ್ಯ ಸರ್ಕಾರ ರನ್ ಮಾಡಬೇಕಾದಾಗ ಒಂದು ಲಿಮಿಟೇಷನಲ್ಲಿ ರೈತರಿಗೂ ತೊಂದರೆ ಆಗದಂಗೆ, ಸೊ ಮುಂದೆ ಸರ್ಕಾರನೂ ಸಹ ಒಂದು ಗುಣಾತ್ಮಕವಾದಂಥ ಕೆಲಸ ಅಭಿವೃದ್ಧಿ ಎಲ್ಲವನ್ನೂ ಮಾಡಬೇಕಾಗತ್ತಲ್ಲ. ಆ ರೀತಿ ಕಳೆದ ಒಂದು ವರ್ಷ ಹೊಸ ಸರ್ಕಾರ ಬಂದಾಗ ಗ್ಯಾರಂಟಿನೂ ಕೊಟ್ಟು ಅಭಿವೃದ್ಧಿನೂ ಮಾಡಿ ಯಾವ್ದಾರ ಚೆಕ್ ವಾಪಸ್ ಬಂದಿದ್ದು ನೋಡಿದ್ದೀರಾ? ಸ್ಯಾಲ್ರಿ ನಿಲ್ಲಿಸಿದ್ದು ನೋಡಿದ್ವ, ಸಬ್ಸಿಡಿ ನಿಲ್ಲಿಸಿದೀವ, ಪೆನ್ಷನ್ ನಿಲ್ಲಿಸಿದೀವ, ಏನೂ ನಿಲ್ಲಿಸಿಲ್ಲ. ಒಂದು ವರ್ಷ ಏನಾಗುತ್ತೆ ಅಪೋಸಿಷನ್ ಅವರಿಗೆ? 5 ವರ್ಷ ಅವರು ಫೇಲ್ ಆಗಿದ್ದರು. ಸೊ ನಮಗೆ ಜಾಸ್ತಿ ಓಟ್ ಕೊಟ್ಟು ಗೆಲ್ಲಿಸಿದ್ದಾರೆ. ಅವ್ರಿಗೆ ಹೇಳಲಿಕ್ಕೆ ಸಾಧನೆ ಇಲ್ಲ, ಮುಂದೆ ಗುರಿ ಇಲ್ಲ. ಕೇಂದ್ರ ಸರ್ಕಾರದ ಯಾವುದು ರಾಜ್ಯಕ್ಕೆ ಅನುಕೂಲ ಆಗುವಂಥದ್ದಿಲ್ಲ. ನಮ್ಮನ್ನು ಟೀಕೆ ಮಾಡೋದೇ ಒಂದು ಕೆಲಸ ಅವ್ರಿಗೆ. ಜನ ಅಲ್ಲ, ಅಪೋಸಿಷನ್ ಲೀಡ್ರು. ಜನ ಯಾರು ಮಾತಾಡ್ತಾ ಇಲ್ಲ. ಕಳೆದ ಅಪೋಸಿಷ ಬರಗಾಲ ಬಂತಲ್ಲ, ಕೇಂದ್ರ ಸರ್ಕಾರದಿಂದ ಎನ್ ಡಿ ಆರ್ ಎಫ್ನಲ್ಲಿ ಕೊಡಬೇಕಾದ ಕೊಡ್ಲಿವಲ್ಲ, ನೀವು ಅದನ್ನು ಎಷ್ಟು ಜನಕ್ಕೆ ರಾಜ್ಯದ ಹಿತದೃಷ್ಟಿಯಿಂದ ಮುಟ್ಟಿಸ್ಬೇಕು ಅದನ್ನು ನೀವು ಮುಟ್ಟಿಸ್ಲಿಲ್ಲ. ಅಪೋಸಿಷನವರು 27 ಜನ ಎಂ ಪಿಗಳಿದ್ರಲ್ಲ, ಜೆ ಡಿ ಎಸ್ಸು ಮತ್ತು ಇಂಡಿಪೆಂಡೆಂಟು ಸೇರಿ 27 ಜನ ಇದ್ದರು, ಯಾವತ್ತೂ ಕೇಳಲಿಲ್ಲ. ಸುಪ್ರೀಂ ಕೋರ್ಟಲ್ಲಿ ಹೋಗಿ ನಾವು 3,454 ಕೋಟಿ ತರಬೇಕಾದಂಥ ಪರಿಸ್ಥಿತಿ ಬಂತು. ನಾವು ಟ್ಯಾಕ್ಸ್ ಕಟ್ಟಿ ನಮಗೆ ಬರಬೇಕಾದಂಥ ಅನುದಾನ ಬೇರೆ ಎಲ್ಲ ಘೋಷಣೆ ಮಾಡಿದ್ದು ಬಿಟ್ಬಿಡಿ ಹೋಗಲಿ. ನಾರ್ತ್ ಬೆಳಗಾವಿ ಹುಬ್ಳಿ ಕಡೆ ನೀರಾವರಿ ಯೋಜನೆಗೆ 5,000 ಕೋಟಿ ಅನೌನ್ಸ್ ಮಾಡಿದ ಕೊಡಲಿಲ್ಲ, ಬೆಂಗಳೂರಿಗೆ 50,000 ಕೋಟಿಗೆ ಅನೌನ್ಸ್ ಮಾಡಿದ ಕೊಡಲಿಲ್ಲ, ಮತ್ತು ಈ 15ನೇ ಹಣಕಾಸಿನ ತಾರತಮ್ಯದ 5,000 ಕೋಟಿ ಅನೌನ್ಸ್ ಮಾಡಿದ್ರೆ ಅದು ಕೊಡಲಿಲ್ಲ, ಅವೆಲ್ಲ ಬಿಟ್ಬಿಡಿ. ಸೊ ಎನ್ ಡಿ ಆರ್ ಎಫ್ನಲ್ಲಿ ಬರಗಾಲದಲ್ಲಿ ನಾವೇನು 18,000 ಕೋಟಿ ಕೇಳಿದ್ದೋ ಅದರಲ್ಲಿ ಒಂದು ಮೀಟಿಂಗ್, ಅಮಿತ್ ಶಾ ಅಧ್ಯಕ್ಷತೆಯಲ್ಲಿ ಕಮಿಟಿ ಇದೆ, ಅಮಿತ್ ಶಾ ಅಧ್ಯಕ್ಷತೆಯಲ್ಲಿ ಒಂದು ಮೀಟಿಂಗ್ ಮಾಡಲಿಲ್ಲ. ಅವ್ರಿಗೆ ಎಷ್ಟ್ರಿ ಈ ರಾಜ್ಯದ ಬಗ್ಗೆ ತಿರಸ್ಕಾರ, ತಾರತಮ್ಯ, ಮತ್ತು ಅವರಿಗೆ ನಾವು ಹೇಗಿದ್ರು ನಡ್ಕೊಂಡ್ರು ಓಟ್ ಕೊಡ್ತಾರೆ ಅನ್ನೋ ಮನೋಭಾವ ಅವ್ರಿಗಿದೆ. ತಾವು ಸಹ ಈ ರಾಜ್ಯದ ಜನ ಆಗಿ, ಮಾಧ್ಯಮದ್ದು ಸೆಕೆಂಡ್ರಿ, ತಾವು ಈ ರಾಜ್ಯದ ಪ್ರಜೆಗಳು. ಸೊ ತಾವು ಯೋಚನೆ ಮಾಡಿ ಯಾವ್ದು ಸರಿ ತಪ್ಪು ಅಂತ. 1 ರೂಪಾಯಿ ಬರಗಾಲಕ್ಕೆ ಅವ್ರು ಘೋಷಣೆ ಮಾಡಲಿವಲ್ಲ. ಈಗ 4,454 ರೂಪಾಯಿ ಬಂದಿರತಕ್ಕಂಥದ್ದು ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಮೇಲೆ. ಅವ್ರು ಮೀಟಿಂಗ್ ಮಾಡಿಕೊಡ್ಲಿಲ್ಲ, ಸರ್ಕಾರ ತೀರ್ಮಾನ ತಗೊಳ್ಳಿಲ್ಲ, ಏನಂತ ಹೇಳ್ತೀರಾ ಅವ್ರಿಗೆ? ಹಾಂ, ಸಮರ್ಥನೆ ಹೇಳ್ರಿ, ಸತ್ಯ ಹೇಳ್ತಾ ಇದ್ದೀನಿ. ಸರಿ, ಅವ್ರಿಗೆ ಏನು ಕೆಲಸ ಇಲ್ವಲ್ರಿ, ಅವ್ರಿಗೆ ಏನು ಹೇಳೋಕ್ಕಾಗುತ್ತೆ? ಯಾವ ಕಾರ್ಯಕ್ರಮ ಹೇಳ್ತಾರೆ ಹೇಳ್ರಿ? ಈಗ ಕೇಂದ್ರದಲ್ಲಿ ಆಡಳಿತ ಮಾಡ್ತಾ ಇರ್ತಕ್ಕಂಥ ಸರ್ಕಾರ 10 ವರ್ಷದಲ್ಲಿ ಹಿಂದೆ ಭರವಸೆ ಕೊಟ್ಟಂಥದ್ದನ್ನ ಯಾವುದನ್ನೂ ಈಡೇರಿಸಲಿಲ್ಲ. ಅವರು 2 ಕೋಟಿ ಜನರಿಗೆ ಎಂಪ್ಲಾಯ್ಮೆಂಟ್ ಕೊಡ್ತೀನಿ ಅಂದರೂ ಕೊಡಲಿಲ್ಲ. ಎಲ್ಲ ಬೆಲೆ ಏರಿಕೆ ಅಬ್ನಾರ್ಮಲ್ ಆಗಿ ಗಗನಕ್ಕೆ ಮುಟ್ಟಿರ್ತಕ್ಕಂಥದ್ದು ಅವ್ರ ಕಾಲದಲ್ಲಿ. ಆಮೇಲೆ ಟ್ಯಾಕ್ಸ್ ಹಾಕುವಂಥ ಅವಕಾಶಗಳಿರೋದು ಒಂದು 2-3 ಐಟಮ್ಗೆ ನಮ್ಮ ರಾಜ್ಯಕ್ಕೆ, ರಾಜ್ಯ ಸರ್ಕಾರಗಳಿಗೆ. 90% ಇರ್ತಕ್ಕಂಥದ್ದು ಕೇಂದ್ರ ಸರ್ಕಾರಕ್ಕೆ. ಆ ಕೇಂದ್ರ ಸರ್ಕಾರಕ್ಕೆ ಇರ್ತಕ್ಕಂಥ ಎಲ್ಲದ್ರ ಮೇಲೆ ಅವರು ಹೈಯೆಸ್ಟು ಟ್ಯಾಕ್ಸನ್ನು ಇಟ್ಟಿರ್ತಕ್ಕಂಥವ್ರು. ಮತ್ತು ಈ ಬರಗಾಲಕ್ಕೂ ಅವರು ದುಡ್ಡು ಕೊಡಲಿಲ್ಲ. ಹಿಂದೆ 5 ವರ್ಷವೂ ಅವರು ಅಭಿವೃದ್ಧಿ ಆಗದೇ ಇರೋದಕ್ಕೆ ಜನ ಇವತ್ತು ನಮ್ಮನ್ನು ಆಯ್ಕೆ ಮಾಡಿರ್ತಕ್ಕಂಥದ್ದು. ಸೊ ಈ ಸಂದರ್ಭದಲ್ಲಿ ಅವರು ಯಾವುದಾರ ಇಶ್ಯೂ ಇಟ್ಕೊಂಡು ಜನರ ಮುಂದೆ ಹೋಗದೇ ಇದ್ದರೆ ಸೊ ಅವರು ವೀಕ್ ಆಗ್ತಾರೆ, ಅದಕ್ಕೋಸ್ಕರ ಜನರ ಮುಂದೆ ಏನೋ ಒಂದು ಹೇಳ್ತಾರೆ. ಅದರಲ್ಲಿ ಜನ ಮಾಹಿತಿ ಇಲ್ಲದೆಲ್ಲೋ, ಕೆಲವೊಮ್ಮೆ ತಪ್ಪು ಕಲ್ಪನೆಯಿಂದನೋ, ಸರಿಯಾದ ರೀತಿ ಅರ್ಥ ಇಸ್ಕೊಳ್ದೇ ಇದ್ದಾಗಲೋ ಈ ರೀತಿ ಸೊ ಕೆಲವೊಮ್ಮೆ ಆಗ್ತವೆ ಸನ್ನಿವೇಶಗಳು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.